ಕೋಲಾರದ ನರಸಾಪುರ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಆಪಲ್ ಕಂಪನಿಗೆ ಐಫೋನು ಐಪ್ಯಾಡು ಸೇರಿದಂತೆ ಎಲ್ಲ ವಸ್ತುಗಳನ್ನು ತಯಾರಿ ಮಾಡ್ತಾ ಇದ್ದಂಥ ಕಂಪನಿ ಆ ಕಂಪನಿಯ ಸಾವಿರಾರು ನೌಕರರು ನಮಗೆ ಅನ್ಯಾಯ ಆಗ್ತಾ ಇದೆ ಸಂಬಳ ಕೊಡ್ತಿಲ್ಲ ಅಂತೇಳಿ ಕಂಪನಿಗೆ ನುಗ್ಗಿದ್ರು ಕೈಗೆ ಸಿಕ್ಕಿದ್ದನ್ನು ಪುಡಿ 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 ಮಾಡಿದ್ರು 52 ಕೋಟಿ ರೂಪಾಯಿ ಲಾಸು ಅದರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಶುರುವಾಯಿತು ಒಂದು ಕಡೆಯಿಂದ ಆಪಲ್ ಕಂಪನಿ ಇನ್ವೆಸ್ಟಿಗೇಷನ್ನು ವಿಸ್ಟ್ರಾನಿಂದಾನೇ ಇನ್ವೆಸ್ಟಿಗೇಷನ್ನು ಸ್ಟೇಟ್ ಗವರ್ಮೆಂಟದ್ದು ಒಂದು ಇನ್ವೆಸ್ಟಿಗೇಷನ್ ಕಾರ್ಮಿಕ ಇಲಾಖೆ ಹೋಯ್ತಲ್ಲ ಇನ್ವೆಸ್ಟಿಗೇಷನ್ಗೆ ನಿಜವಾಗಿಯೂ ಕಾರ್ಮಿಕರಿಗೆ ಕಷ್ಟ ಆಗ್ತಾ ಇತ್ತ ಸಂಬಳದಲ್ಲಿ ಮೋಸ ಆಗ್ತಾ ಇತ್ತ ಅಂತ ಹೌದು ಅಂತ ರಿಪೋರ್ಟ್ ಬಂತು ರಿಪೋರ್ಟ್ ಹೇಳ್ತಾ ಇದೆ ಅನ್ಯಾಯ ಆಗ್ತಾ ಇತ್ತಲ್ಲಿ ಕಾರ್ಮಿಕರಿಗೆ ಆಫರ್ ಲೆಟರ್ ನಲ್ಲಿ ಎಷ್ಟು ಸಂಬಳ ಹೇಳಿದ್ರು ಅಷ್ಟು ಸಂಬಳ ಕೊಡ್ತಿರಲಿಲ್ಲ ಡ್ಯೂಟಿಗೆ ಬಂದ್ರು ಅಬ್ಸೆಂಟ್ ಅಂತ ಹಾಕ್ತಿದ್ರು 8 ತಾಸು ಡ್ಯೂಟಿ ಇದ್ರೆ 12 ತಾಸು ದುಡಿಸ್ಕೊಳ್ತಾ ಇದ್ರು ಕಾರ್ಮಿಕರ ಆರೋಪ ಏನಿತ್ತಲ್ಲ ಆ ಆರೋಪ ಸುಳ್ಳಲ್ಲ ನೆನಪಿರಲಿ ಧ್ವಂಸಗೊಳಿಸಿದ್ದ ಬೇರೆ ಕೇಸ್ ಅವರಿಗೆ ಅನ್ಯಾಯ ಆಗ್ತಾ ಇತ್ತ ನ್ಯಾಯ ಆಗ್ತಾ ಇತ್ತ ಅನ್ನೋದು ಸಪರೇಟ್ ಕೇಸ್ ದೇ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್ ಅನ್ಯಾಯ ಆಗ್ತಾ ಇದ್ದದ್ದು ನಿಜ ಅಂದ ಮಾತ್ರಕ್ಕೆ ಫ್ಯಾಕ್ಟ್ರಿಗೆ ಬೆಂಕಿ ಇಟ್ಟದ್ದು ಪುಡಿ ಪುಡಿ ಮಾಡಿದ್ದು ಸರಿ ಅಂತ ಆಗೋದಿಲ್ಲ ದೇ ಆರ್ ಟೂ ಡಿಫ್ರೆಂಟ್ ಕೇಸಸ್ ಈಗ ಅನ್ಯಾಯ ಆಗ್ತಾ ಇತ್ತು ಅಂದ ಕಾರಣಕ್ಕೆ ಅನ್ಯಾಯ ಮಾಡ್ತಾ ಇದ್ದವ್ರನ್ನ ಯಾರು ರೆಸ್ಪಾನ್ಸಿಬಲ್ ಅವ್ರನ್ನ ಕಂಡು ಹಿಡಿದು ಸಸ್ಪೆಂಡ್ ಮಾಡಿದಾರ ಆ ಕಂಪನಿಯಿಂದ ಅದೇ ರೀತಿ ಈ ಅನಾಹುತ ಮಾಡಿದವರು ಕೂಡ ಎದುರಿಸಬೇಕು ಪರಿಣಾಮ ಎದುರಿಸಬೇಕು ವಿಸ್ಟ್ರಾನ್ ಕಂಪನಿ ಹಲವು ಕಾರ್ಮಿಕ ಕಾನೂನುಗಳನ್ನು ಉಲ್ಲಂಘಿಸಿದೆ ಇಡೀ ದೇಶದಲ್ಲಿ ಕಾರ್ಮಿಕ ಕಾನೂನುಗಳು ಸ್ಟ್ರಿಕ್ಟ್ ಆಗಿರುವಂತಹ ಒಂದೇ ಒಂದು ಕೆಲವೇ ಕೆಲವು ರಾಜ್ಯಗಳ ಪೈಕಿ ಕರ್ನಾಟಕ ಒಂದು ವೆರಿ ಸ್ಟ್ರಿಕ್ಟ್ ಲೇಬರ್ ಲಾಸ್ ಇದೆ ಇಲ್ಲಿ ಆ ಲಾಸ್ ಉಲ್ಲಂಘನೆ ಆಗಿದೆ 5,000 ಜನ ಕಾರ್ಮಿಕರ ನೇಮಕಕ್ಕೆ ಇಲ್ಲಿ ಅನುಮತಿ ಇದ್ದದ್ದು 10,500 ಕಾರ್ಮಿಕರನ್ನು ನೇಮಕ ಮಾಡಿಕೊಂಡಿದ್ದಾರೆ ಐ ಡೋಂಟ್ ನೋ ಅಂದರೆ ನಾವು ಈ ಡಬಲ್ ಜನರಿಗೆ ಕೆಲಸ ಕೊಟ್ಟಿದ್ದೀವಿ ಅನ್ನೋದು ಉಲ್ಲಂಘನೆ ಹೆಂಗಾಗುತ್ತೋ ತಿಳ್ಕೋಬೇಕಿದ್ನ ಲೆಟ್ ಅಸ್ ಸಿ ಆದರೆ 10,500 ನೌಕರರನ್ನು ಸಂಭಾಳಿಸೋದಕ್ಕೆ ಬೇಕಾದಂಥ ಎಚ್ ಆರ್ ವ್ಯವಸ್ಥೆ ಇರಲಿಲ್ಲ ಹ್ಯೂಮನ್ ರೈಟ್ಸ್ ವ್ಯವಸ್ಥೆ ವಿಸ್ಟ್ರಾನ್ನಲ್ಲಿ ಇರಲಿಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಹೊರಗೆ ಬರ್ತಾ ಇದೆ ಈ ಎಲ್ಲ ವಿಷಯ 10,500 ಜನ ಲೇಬರ್ಸ್ ಇದ್ರು ಅಷ್ಟು ಲೇಬರ್ಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಮಾನವ ಸಂಪನ್ಮೂಲ ಇಲಾಖೆ ಅಂತ ಒಂದು ಇರಬೇಕಲ್ಲ ಎಚ್ ಆರ್ ಡಿಪಾರ್ಟ್ಮೆಂಟು ಅದು ಇರಲಿಲ್ಲ ಕಾನೂನು ಮತ್ತು ಕಂಪನಿ ನಿಯಮಗಳನ್ನು ಪಾಲಿಸ್ತಾ ಇರಲಿಲ್ಲ ಲೇಬರ್ ಲಾ ಇದ್ದದ್ದೇ ಒಂದು ಕಂಪನಿಯೊಳಗೆ ನಡ್ಕೊಳ್ತಾ ಇದ್ದದ್ದೇ ಒಂದೊಂದು ಉಲ್ಲಂಘನೆ ಆಗ್ತಾ ಇತ್ತು ಇಲ್ಲಿ ಕಾನೂನು ಮತ್ತು ಕಂಪನಿಯಲ್ಲಿ ಪಾಲಿಸ್ತಾ ಇದ್ದ ನಿಯಮಗಳಲ್ಲಿ ತುಂಬ ವ್ಯತ್ಯಾಸ ಇತ್ತು ಆರಂಭದಲ್ಲಿ 8 ಗಂಟೆ ಶಿಫ್ಟು ಅಂತ ಹೇಳಿದ್ರು ಆಮೇಲೆ 12 ಗಂಟೆ ದುಡಿಸಿಕೊಳ್ಳಲಾಗ್ತಾ ಇತ್ತು ಕಾರ್ಮಿಕರನ್ನು ಅಂದರೆ 1.5 ಶಿಫ್ಟ್ ಕೆಲಸ ಮಾಡಿಸಿಕೊಳ್ತಾ ಇದ್ರು ಸಂಬಳ ಏನು ಜಾಸ್ತಿ ಕೊಟ್ಟಿರಲಿಲ್ಲ ಹೆಚ್ಚು ಕೆಲಸ ಮಾಡಿಸ್ಕೊಂಡು ಕಡಿಮೆ ಸಂಬಳ ಕೊಡ್ತಾ ಇದ್ರು ಹೆಚ್ಚಿನ ಅವಧಿಯ ಕೆಲಸದ ಬಗ್ಗೆ ಮತ್ತು ತಮಗೆ ಬರಬೇಕಾದ ಸ್ಯಾಲರಿಯ ಬಗ್ಗೆ ಕಾರ್ಮಿಕರಲ್ಲೇ ಗೊಂದಲ ಇತ್ತು ಇಷ್ಟು ಯಾಕೆ ಕಟ್ಟಾಯಿತು ಇಷ್ಟು ಯಾಕೆ ಕಟ್ಟಾಗ್ತಿದೆ ನಮ್ಮ ಲೆಕ್ಕಾಚಾರ ಕಷ್ಟು ಬರಬೇಕಾಗಿತ್ತು ಇಷ್ಟು ಕಡಿಮೆ ಯಾಕೆ ಬಂತು ಗೊಂದಲ ತುಂಬ ಇತ್ತು ಕಾರ್ಮಿಕರಲ್ಲಿ ಬಂದು ಕೆಲಸ ಮಾಡಿದ್ರು ನೀವು ಅಬ್ಸೆಂಟ್ ಆಗಿದ್ದೀರಿ ಅಂತ ಹೇಳಿಬಿಡ್ತಿದ್ರು ನಡೀತಾ ಇದ್ದ ಅನ್ಯಾಯಗಳು ಈ ಇನ್ವೆಸ್ಟಿಗೇಷನ್ನಲ್ಲಿ ಹೊರಗೆ ಬಂದಿದೆ ಇನ್ನು ಮಹಿಳೆಯರನ್ನು ಹೆಚ್ಚಿಗೆ ದುಡಿಸಿಕೊಳ್ಳಲು ಆಗ್ತಾ ಇತ್ತು ಈ ಎಲ್ಲ ವಿಷಯ ಇನ್ವೆಸ್ಟಿಗೇಷನ್ನಲ್ಲಿ ಪ್ರೂವ್ ಆಗಿದೆ ಇದು ಸುಳ್ಳು ಅಂತ ವಿಸ್ಟ್ರಾನ್ ಹೇಳ್ತಾ ಇದೆಯಾ ನೋ ಹೌದು ನಮ್ಮಲ್ಲಿ ಆಗಿದೆ ತಪ್ಪುಗಳು ನಡೆದಿದೆ ಅಂತ ವಿಸ್ಟ್ರಾನ್ ಒಪ್ಪಿಕೊಳ್ತಾ ಇದೆ ಇಂಟ್ರೆಸ್ಟಿಂಗ್ಲಿ ನಾನು ಆರಂಭದಲ್ಲೇ ಹೇಳಿದ್ದೆ ವಿಸ್ಟ್ರಾನ್ ಅನ್ನುವಂಥದ್ದು ಟೆಂಡರ್ ಪಡೆದಿರೋ ಕಂಪನಿ ಗುತ್ತಿಗೆ ಪಡೆದಿರುವಂತಹ ಕಂಪನಿ ಗುತ್ತಿಗೆ ಕೊಟ್ಟವರು ಯಾರು ಆ್ಯಪಲ್ ಫೋನು ಐಪ್ಯಾಡು ಇತರೆ ಹೈ ಎಂಡ್ ಗ್ಯಾಜೆಟ್ಸ್ ತಯಾರು ಮಾಡುವಂಥ ಆ್ಯಪಲ್ ಕಂಪ್ನಿ ಆ್ಯಪಲ್ ಕಂಪ್ನಿ ಸ್ಟ್ರಿಕ್ಟ್ ರೂಲ್ಸ್ ಇದೆ ಕಾರ್ಮಿಕರನ್ನು ಹೆಂಗೆ ನಡೆಸಿಕೊಳ್ಳಬೇಕು ಅಂತ ಯಾವಾಗ ಇಷ್ಟೆಲ್ಲ ಅನಾಹುತ ಆಯಿತೋ ವಿಸ್ಟ್ರಾನ್ ಕಂಪನಿಗೆ ಹೇಳ್ತಾ ಇದೆ ಈಗ ಏನು ಟೆಂಡರ್ ತಗೊಂಡಿದ್ದೀರಿ ಅದಕ್ಕೆ ಎಷ್ಟು ಕೆಲಸ ಆಗಬೇಕು ಅಷ್ಟು ಮಾಡಿ ಇನ್ನು ಮುಂದೆ ನಿಮಗೆ ಟೆಂಡರ್ ಕೊಡೋದಿಲ್ಲ ಅಂತ ಹೇಳಿ ಕಾರ್ಮಿಕರನ್ನ ಕಡಿಮೆ ಸಂಬಳ ಕೊಟ್ಟು ದುಡಿಸಿಕೊಳ್ತಾ ಇರೋದು ನೀವು ಖಚಿತ ಆಗಿದೆ ಆದ್ದರಿಂದ ನಿಮಗೆ ಇನ್ನು ಮುಂದೆ ಟೆಂಡರ್ ಇಲ್ಲ ವಿಸ್ಟ್ರಾನ್ ಏನು ಮಾಡಿತ್ತೋ ಅದಕ್ಕೆ ಎರಡೂ ಕೈಯಲ್ಲಿ ಉಣ್ತಾ ಇದೆ ಈಗ ಅನುಭವಿಸ್ತಾ ಇದೆ ಸದ್ಯದ ಒಪ್ಪಂದ ಮುಗಿದ ಮೇಲೆ ಹೊಸ ಒಪ್ಪಂದ ಇಲ್ಲ ಆಪಲ್ ಕಂಪನಿ ವಿಸ್ಟ್ರಾನಿಗೆ ಹೇಳ್ತಾ ಇದೆ ಈಗ ತಗೊಂಡಂಥ ಟೆಂಡರ್ಗೆ ಏನು ಕೆಲಸ ಮಾಡಬೇಕು ಅಷ್ಟು ಮಾಡಿಕೊಡಿ ಇನ್ನು ಮೇಲೆ ನಿಮಗೆ ಟೆಂಡರ್ ಕೊಡೋದಿಲ್ಲ ಅಂತ ಹೇಳಿದೆ ಡಿಸಿಪ್ಲಿನರಿ ಆ್ಯಕ್ಷನ್ ಶಿಸ್ತು ಕ್ರಮವಾಗಿ ವಿಸ್ಟ್ರಾನ್ ಕಂಪನಿಯಲ್ಲಿ ಒಬ್ಬ ಹಿರಿಯ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಲಾಗಿದೆ ವೈಸ್ ಪ್ರೆಸಿಡೆಂಟನ್ನು ಸಸ್ಪೆಂಡ್ ಮಾಡಿದ್ದಾರೆ ಇದು ವಿನ್ಸೆಂಟ್ ಲಿ ಅಂತ ವಿಸ್ಟ್ರಾನ್ ಕಂಪನಿಯ ಉಪಾಧ್ಯಕ್ಷ ಇವರು ವಿನ್ಸೆಂಟ್ ಲಿ ಅವರನ್ನು ಸಸ್ಪೆಂಡ್ ಮಾಡಿ ಹಾಕಿದ್ದಾರೆ
ಕಾರ್ಮಿಕರಿಗೆ ಅನ್ಯಾಯ ಮಾಡಿದ ಕಾರಣಕ್ಕಾಗಿ. ಇದೆಲ್ಲ ನಿಜ, ಆದರೆ ಅಲ್ಲಿ ದೊಂಬಿ ಮಾಡಿದ್ದನ್ನ ಇದು ಸಮರ್ಥಿಸಿಕೊಳ್ಳೋದಿಲ್ಲ. ಲೆಟ್ ಅಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೊಂಬಿ ಅನ್ನೋದು ಬೇರೆ ಪ್ರಕರಣ, ಇದು ಬೇರೆ ಪ್ರಕರಣ. ಈ ಪ್ರಕರಣದಲ್ಲಿ ಏನೇನು ಕರೆಕ್ಟ್ ಆಗಬೇಕಿತ್ತು ಆಯಿತು, ಈ ಪ್ರಕರಣದಲ್ಲಿ ಇದರಲ್ಲಿ ದೊಂಬಿ ಪ್ರಕರಣದಲ್ಲಿ ಏನು ಕರೆಕ್ಟ್ ಆಗಬೇಕು ಆಗಬೇಕು. ಗಲಾಟೆ ಮಾಡಿದವರು, ಮಾಡಿಸಿದವರು, ಇದಕ್ಕೆ ಸ್ಕೆಚ್ ಹಾಕಿದವರು, ದೂರದಲ್ಲೇ ನಿಂತು ಪ್ರೇರೇಪಣೆ ಕೊಟ್ಟವರು ಯಾರ್ಯಾರು ಅಂತ ಗೊತ್ತಾಗಬೇಕು, ಏನೇನು ಶಿಕ್ಷೆ ಆಗಬೇಕು ಅಂತ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.